ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ನಾನು ಮುಮ್ತಾಜ್ ಈ ವಿಡಿಯೋ ಈ ನೆಲದ ಎಲ್ಲ ಹಿಂದೂಗಳಿಗಾಗಿ ಹಿಂದುಗಳಿಗೋಸ್ಕರ ಆದ್ರೆ ಮುಸಲ್ಮಾನಳಿಂದ ನಾನು ಗಮನಿಸಿದ್ದನ್ನ ನಾನು ನಿಮ್ಮ ಎದುರು ಇಡ್ತಾ ಹೋಗ್ತೀನಿ ನಿಮಗೆ ನಾನು ಹೇಳೋದ್ರಲ್ಲಿ ತಪ್ಪಿದ್ರೆ ಹೇಳಿ ಆದರೆ ನನ್ನ ಪ್ರಕಾರ ನಾನು ಈ ವಿಡಿಯೋದಲ್ಲಿ ಹೇಳೋದನ್ನು ನೀವು ಸಹ ಒಪ್ಪಿಕೊಳ್ತೀರಿ ಈ ವಿಡಿಯೋ ನೋಡಿದ ಮೇಲಾದರೂ ಕನಿಷ್ಠ ಹತ್ತಿಪ್ಪತ್ತು ಜನ ಬದಲಾಗ್ತೀರಿ ಅನ್ನುವಂತಹ ನಂಬಿಕೆಯಲ್ಲಿ ನಾನೊಂದಷ್ಟು ವಿಚಾರಗಳನ್ನು ಹೇಳ್ತಾ ಹೋಗ್ತೀನಿ ಇಡೀ ವಿಡಿಯೋದಲ್ಲಿ ನನ್ನ ಪ್ರಶ್ನೆ ಒಂದೇ ಹಿಂದುಗಳೇ ನೀವು ಇಲ್ಲಿ ತನಕ ಹೀಗೆ ನೀವು ಬದಲಾಗೋದೇ ಇಲ್ವಾ ಎಸ್ ನನ್ನ ಪ್ರಶ್ನೆ ಇದೆ ನೀವು ಬದಲಾಗೋದೇ ಇಲ್ವಾ ಯಾಕೆ ಹೀಗೆ ಕೇಳ್ತಾ ಇದ್ದಾಳೆ ಮುಮ್ತಾಸ್ ಅಂತ ನಿಮಗನ್ನಿಸ್ಬಹುದು ಆದರೆ ಅದಕ್ಕೆ ಕಾರಣ ಕೂಡ ಇದೆ ವಿಶ್ವದಲ್ಲಿ ಹಿಂದೂಗಳು ಮೂರನೇ ಅತಿ ಹೆಚ್ಚು ಜನಸಂಖ್ಯೆ ಇರುವಂತಹ ಧರ್ಮ ಮತ್ತು ವಿಶ್ವದ ಏಕೈಕ ಧರ್ಮ ಉಳಿದದೆಲ್ಲ ಮತಗಳು ಆದರೆ ಈ ಹಿಂದೂ ಧರ್ಮದಲ್ಲಿರುವಂತಹ ಡೋಂಟ್ ಕೇರ್ ಆಟಿಟ್ಯೂಡ್ ಇದೆಯಲ್ಲ ಅದೇ ಹಿಂದೂ ಧರ್ಮದವರನ್ನು ಸಂಕಷ್ಟಕ್ಕೆ ದೂಡ್ತಾ ಇರುವಂಥದ್ದು ಹಿಂದೂ ಧರ್ಮೀಯರೇ ಹಿಂದೂ ಧರ್ಮವನ್ನ ನಾಶ ಮಾಡೋಕೆ ನಿಂತಿದ್ದಾರೆ ಅಂದರೂ ತಪ್ಪಲ್ಲ ಹಿಂದೂಗಳೇ ನೀವು ಇಲ್ಲಿ ತನಕ ಹೀಗೆ ನೀವು ಬದಲಾಗೋದೇ ಇಲ್ವಾ ಈಗ ಮುಸಲ್ಮಾನರನ್ನು ನೋಡಿ ದಿನಕ್ಕೆ ಐದು ಬಾರಿ ನಮಾಜ್ ಮಾಡ್ತಾರೆ ತಪ್ಪದೇ ಮಸೀದಿಗೆ ಹೋಗಿ ಪ್ರಾರ್ಥನೆಯನ್ನ ಸಲ್ಲಿಸ್ತಾರೆ ತಪ್ಪದೇ ಕುರಾನ್ ಓದ್ತಾರೆ ಕ್ರಿಶ್ಚಿಯನ್ನರು ಕೂಡ ಅಷ್ಟೇ ಭಾನುವಾರ ಆದರೆ ಚರ್ಚ್ ಅಲ್ಲಿ ಎಲ್ಲರೂ ಕೂಡ ಸೇರಿಕೊಳ್ತಾರೆ ಬೈಬಲ್ನ ಪ್ರತಿ ಕ್ರಿಶ್ಚಿಯನ್ ಕೂಡ ಓದಿಯೇ ಓದಿರ್ತಾನೆ ಆದರೆ ನೀವು ಹಿಂದೂಗಳು ಹೇಳಿ ಕೊನೆಯ ಸಲ ದೇವಸ್ಥಾನಕ್ಕೆ ಹೋಗಿದ್ದು ಯಾವಾಗ ಬಿಡಿ ದೇವಸ್ಥಾನಕ್ಕಾದರೂ ಆಗಾಗ ಹೋಗ್ತೀರಿ ಆದರೆ ನೀವು ನಿಜಕ್ಕೂ ಕೂಡ ಮುಸಲ್ಮಾನರು ಕುರ್ ಆನ್ ಓದುವಂತೆ ಕ್ರಿಶ್ಚಿಯನ್ನರು ಬೈಬಲ್ ಓದುವಂತೆ ಭಗವದ್ಗೀತೆಯನ್ನು ಎಲ್ಲ ಹಿಂದೂಗಳು ಕೂಡ ಓದ್ತಾರ ನಿಮ್ಮಲ್ಲಿ ಇಷ್ಟು ಜನ ಭಗವದ್ಗೀತೆಯನ್ನು ಓದಿದ್ದೀರಿ ಅದನ್ನು ಅರ್ಥ ಮಾಡ್ಕೊಂಡಿದ್ದೀರಿ ಅದರಲ್ಲಿ ಹೇಳಿದಂತೆ ಬದುಕ್ತಾ ಇದ್ದೀರಿ ನನ್ನ ಪ್ರಕಾರ ಒಂದು ಐದರಿಂದ ಹತ್ತು ಪರ್ಸೆಂಟ್ ಹಿಂದೂಗಳು ಕೂಡ ಇರೋದಕ್ಕೆ ಸಾಧ್ಯ ಇಲ್ಲ ನಿಮಗೆ ಭಗವದ್ಗೀತೆಯಲ್ಲಿ ಇಷ್ಟು ಶ್ಲೋಕಗಳಿವೆ ಅಂತಾದರೂ ಗೊತ್ತಾ ನೋ ಚಾನ್ಸ್ ಆದರೆ ನನಗೆ ಗೊತ್ತು ಭಗವದ್ಗೀತೆಯಲ್ಲಿ ಏಳ್ನೂರು ಶ್ಲೋಕ ಇದೆ ಕರ್ಮಣ್ಯೇ ವಾಧಿಕಾರಸ್ಥೆ ಮಾ ಫಲೀಶು ಕದಾಚನ ಮಾ ಕರ್ಮ ಫಲಹೇ ತೇ ಸಂಗೋಸ್ತ್ವ ಕರ್ಮಣಿ ಇದು ನನ್ನ ಭಗವದ್ಗೀತೆಯ ನೆಚ್ಚಿನ ಶ್ಲೋಕ ನಾನು ಜೀವನದಲ್ಲಿ ಅಳವಡಿಸಿಕೊಂಡಿರುವಂತಹ ಶ್ಲೋಕ ಯಾವುದೇ ಕೆಲಸದಲ್ಲಿ ಯಶಸ್ಸು ಸಿಗಬೇಕು ಅಂದರೆ ನಾವು ನಮ್ಮ ಕರ್ಮದ ಮೇಲೆ ಹೆಚ್ಚು ಗಮನವನ್ನು ಕೊಡಬೇಕು ನೀವು ಫಲ ಸಿಗಬೇಕು ಅನ್ನುವಂತಹ ಕಾರಣಕ್ಕೆ ಯಾವುದೇ ಕೆಲಸ ಮಾಡಿದರೆ ಅಲ್ಲಿ ಕರ್ಮಕ್ಕಿಂತ ಫಲದ ಮೇಲೆಯೇ ಹೆಚ್ಚು ಗಮನ ಇರುತ್ತೆ ಹಾಗಾಗಿ ಗಮನ ಕರ್ಮದ ಮೇಲಿರಲಿ ಯಶಸ್ಸು ತಾನಾಗೇ ಸಿಗುತ್ತೆ ಅನ್ನುವಂಥದ್ದು ಇದರ ಅರ್ಥ ನೋಡಿ ನಾನಿದನ್ನು ಅಳವಡಿಸಿಕೊಂಡಿದ್ದೀನಿ ಒಬ್ಬ ಮುಸಲ್ಮಾನಳಾಗಿ ಆದರೆ ನೀವು ಹಿಂದೂಗಳಲ್ಲಿ ಎಷ್ಟು ಜನ ಈ ಶ್ಲೋಕವನ್ನು ಕೇಳಿರೋದಕ್ಕೆ ಸಾಧ್ಯ ಇಲ್ಲ ಹಾಗಿದ ಮೇಲೆ ನಾನು ಹಿಂದೂ ನಾನು ಹಿಂದೂ ಅಂತ ಹೇಳಿಕೊಂಡ್ರೆ ಏನು ಬಂತು ಧರ್ಮದ ಶ್ರೇಷ್ಠ ಗ್ರಂಥದ ಅರಿವೇ ನಿಮಗಿಲ್ಲ ಹಿಂದುಗಳೇ ನೀವು ಎಲ್ಲಿ ತನಕ ಹೀಗೆ ನೀವು ಬದಲಾಗೋದೇ ಇಲ್ವಾ ಬಿಡಿ ಭಗವದ್ಗೀತೆ ಸಂಸ್ಕೃತದಲ್ಲಿದೆ ಅರ್ಥ ಆಗಲ್ಲ ಅಂತೆಲ್ಲ ಪೊಳ್ಳು ಕಾರಣ ಕೊಡೋರು ನೋಡಿದ್ದೇವೆ ಕುರ್ಆನ್ ಸಹ ನಾನು ಓದಿರುವಂಥದ್ದು ಅರೇಬಿಕ್ನಲ್ಲೇ ಮದ್ರಾಸಾದಲ್ಲಿ ಹೇಳ್ಕೊಡೋದು ಕೂಡ ಅರೇಬಿಕ್ನಲ್ಲೇ ದೇವ ಭಾಷೆ ಈ ನೆಲದ ಭಾಷೆ ಸಂಸ್ಕೃತ ಕಲಿಯೋಕೆ ನೀವು ನೆಪವನ್ನು ಹೇಳ್ತೀರಿ ಮುಸಲ್ಮಾನರಲ್ಲಿ ಪ್ರತಿ ಮಕ್ಕಳಿಗೂ ಅರಬ್ಬರ ಅರೇಬಿಕ್ ಕಲಿಸ್ತಾರೆ ನೀವೇ ಯೋಚನೆ ಮಾಡಿ ನೆಪ ಹೇಳೋದು ನೀವು ಸರಿನಾ ನೆನಪಿಟ್ಕೊಳ್ಳಿ ಇನ್ನು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷದಲ್ಲಿ ಜರ್ಮನರು ಬಂದು ಭಾರತೀಯರಿಗೆ ಸಂಸ್ಕೃತ ಹೇಳಿಕೊಡುವಂತಹ ದಿನಗಳು ಬರುತ್ತೆ ನೀವು ದೇವ ಭಾಷೆಯನ್ನು ದೂರ ತಳ್ತಾ ಇದ್ದೀರಿ ಆದರೆ ಇನ್ಯಾರೋ ಸಂಸ್ಕೃತವನ್ನು ಭಕ್ತಿ ಶ್ರದ್ಧೆಯಿಂದ ಕಲಿತಾ ಇದ್ದಾರೆ ತಪ್ಪು ನಿಮ್ಮದೇ ಅದಕ್ಕೆ ಕೇಳ್ತಾ ಇರುವಂಥದ್ದು ಹಿಂದುಗಳೇ ನೀವು ಎಲ್ಲಿ ತನಕ ಹೀಗೆ ನೀವು ಬದಲಾಗೋದೇ ಇಲ್ವಾ ನಿಮ್ಮ ಮಕ್ಕಳಿಗೆ ಎಷ್ಟು ಶ್ಲೋಕ ಬರುತ್ತೆ ಎಷ್ಟು ಮಂತ್ರಗಳ ಅರ್ಥ ಹೇಳ್ಕೊಟ್ಟಿದ್ದೀರಿ ಕನಿಷ್ಠ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರುವೇ ದೇವ ಸರ್ವ ಕಾರ್ಯೇಶು ಸರ್ವದ ಯಾವುದೇ ಕೆಲಸ ನಿರ್ವಿಘ್ನವಾಗಿ ನಡೀಲಿ ಅನ್ನೋ ಕಾರಣಕ್ಕೆ ಹೇಳುವಂತಹ ಈ ಶ್ಲೋಕ ಮಕ್ಕಳಿಗೆ ಹೇಳಿಕೊಟ್ಟಿದ್ದೀರಾ ಸಕಲವು ಕೂಡ ಸನ್ಮಂಗಳವಾಗಲಿ ಅಂತ ಪಠಿಸುವಂತಹ ಓಂ ಸರ್ವ ಮಂಗಲ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಈ ಶ್ಲೋಕ ನಿಮ್ಮ ಮಗುವಿಗೆ ಗೊತ್ತಾ ಎಲ್ಲೋ ಕೆಲವರು ಹೇಳಿಕೊಟ್ಟಿದ್ದೇವೆ ಅಂತ ಹೇಳೋರು ಇರಬಹುದು ಆದರೆ ಅವರ ಸಂಖ್ಯೆ ತುಂಬ ಅಂದರೆ ತುಂಬ ಕಮ್ಮಿ ನೀವು ವೆಸ್ಟರ್ನ್ ಕಲ್ಚರ್ಗೆ ಮರಳಾಗಿ ಹೋಗಿದ್ದೀರಿ ಆದರೆ ನಿಮ್ಮದೇ ಧರ್ಮದ ಶ್ರೇಷ್ಠತೆಯನ್ನು ಮರೆತು ಬಿಟ್ಟಿದ್ದೀರಿ ಹಿಂದೂಗಳೇ ನೀವು ಇಲ್ಲಿ ತನಕ ಹೀಗೆ ನೀವು ಬದಲಾಗೋದೇ ಇಲ್ವಾ ನಿಮ್ಮಲ್ಲಿ ಎಷ್ಟು ಜನ ನಿಮ್ಮ ಮಕ್ಕಳಿಗೆ ಹಿಂದೂ ರಾಜ ರಾಣಿಯರ ಹೆಸರನ್ನು ಇಟ್ಟಿದ್ದೀರಿ ಏನೋ ಚಾನ್ಸ್ ಹಾಗೆಲ್ಲ ಯಾರಿಡ್ತಾರೆ ಅಂತ ಹೇಳೋರು ಇದ್ದಾರೆ ಇನ್ಫ್ಯಾಕ್ಟ್ ನಿಮಗೆ ಎಷ್ಟು ಹಿಂದೂ ರಾಜರ ಹೆಸರು ಗೊತ್ತಿದೆ ಅನ್ನುವಂಥದ್ದು ನನ್ನ ಮೊದಲ ಪ್ರಶ್ನೆ ದೊರೆಗಳ ಹೆಸರು ಹೇಳಿ ಅಂದರೆ ಬಾಬರ್ ಅಕ್ಬರ್ ದಿ ಗ್ರೇಟ್ ಅಲಾವುದ್ದೀನ್ ಖಿಲ್ಜಿ ಶಹಜಹಾನ್ ಔರಂಗಜೇಬ್ ತಾಯಿಮೂರ್ ಹೀಗೆ ಪಟಪಟ ಅಂತ ಹೇಳ್ತೀರಿ ಮುಚ್ಕೊಂಡು ಹತ್ತು ಹಿಂದೂ ರಾಜರ ಹೆಸರು ಹೇಳೋಕ್ಕೆ ಟ್ರೈ ಮಾಡಿ ನೋಡೋಣ ನಾಲ್ಕರಿಂದ ಐದು ದಾಟಿದ ಕೂಡಲೇ ಬೆಬ್ಬೆಬೆ ಅಂತೀರಿ ಇದು ನಿಮ್ಮದೇ ಸಮಸ್ಯೆ ನಿಮಗೆ ಮಹಾರಾಣ ಪ್ರತಾಪ್ ಬಗ್ಗೆ ಗೊತ್ತಿಲ್ಲ ಶಿವಾಜಿ ಮಹಾರಾಜ ಹೆಸರು ಗೊತ್ತಿರುತ್ತೆ ಅವ್ರು ಏನು ಮಾಡಿದ್ದಾರೆ ಅಂತ ಗೊತ್ತಿರಲ್ಲ ಕೃಷ್ಣದೇವರಾಯ ಜಯಚಾಮರಾಜೇಂದ್ರ ಒಡೆಯರ್ ಅಬ್ಬಕ್ಕರಾಣಿ ಕಿತ್ತೂರಾಣಿ ಚೆನ್ನಮ್ಮ ವಿಕ್ರಮಾದಿತ್ಯ ಇಮ್ಮಡಿ ಪುಲಕೇಶಿ ಒಬ್ಬೊಬ್ಬರು ಕೂಡ ಒಂದೊಂದು ಶಕ್ತಿ ನಿಮ್ಮ ಮಕ್ಕಳಿಗೆ ಇವರ ಹೆಸರನ್ನು ಹೇಳಿದ್ದೀರಿ ಇವರ ಜೀವನ ಕಥೆ ಹೇಳಿ ಶೌರ್ಯದ ಪ್ರತೀಕ ಅಂತ ವಿವರಿಸಿದ್ದೀರಾ ನೋ ಚಾನ್ಸ್ ಆದರೆ ಮುಸಲ್ಮಾನರು ಹಾಗಲ್ಲ ಅವರಿಗೆ ಧರ್ಮವೇ ಶ್ರೇಷ್ಠ ಸೈಫ್ ಖಾನ್ ಅಂತ ಒಬ್ಬ ಬಾಲಿವುಡ್ ನಟ ಇದ್ದಾನೆ ಮದುವೆಯಾಗಿದ್ದು ಹಿಂದೂ ಕರೀನಾ ಲನ್ನ ಆದರೆ ಮಗನಿಗೆ ಇಟ್ಟಿರುವಂತಹ ಹೆಸರೇನು ಗೊತ್ತಾ ತೈಮೂರ್ ಮುಸ್ಲಿಂ ದಾಳಿಕೋರ ಅವನು ಆದರೆ ಅವರ ಪಾಲಿಗೆ ಅವನು ವೀರ ಶೂರ ಪರಾಕ್ರಮಿ ಇದೇ ಹಿಂದೂಗಳಿಗೂ ಮುಸಲ್ಮಾನರಿಗೂ ಇರುವಂತಹ ವ್ಯತ್ಯಾಸ ನೀವು ಯಾಕೆ ಬೇರೆಯವರನ್ನು ದೂರ್ತೀರಿ ಸಮಸ್ಯೆ ನಿಮ್ಮಲ್ಲೇ ಇದೆ ಹಿಂದೂಗಳೇ ನೀವು ಇಲ್ಲಿ ತನಕ ಹೀಗೆ ನೀವು ಬದಲಾಗೋದೇ ಇಲ್ವಾ ನಿಮಗೆ ಹಿಂದೂ ಧರ್ಮದ ಶ್ರೇಷ್ಠ ವೇದಗಳ ಬಗ್ಗೆ ಗೊತ್ತಾ ಋಗ್ವೇದ ಸಾಮವೇದ ಯಜುರ್ವೇದ ಅಥರ್ವ ವೇದಗಳ ಬಗ್ಗೆ ಕೇಳಿದೀರ ಅದರ ಭಾಗವಾಗಿರುವಂತಹ ಉಪನಿಷತ್ತುಗಳ ಬಗ್ಗೆ ಗೊತ್ತಾ ಚಾನ್ಸೇ ಎಲ್ಲ ಬಿಡಿ ನಿಮಗೆ ಆಯುರ್ವೇದದ ಬಗ್ಗೆ ಗೊತ್ತಾ ಆಯುರ್ವೇದದಲ್ಲಿ ಸಿ ಸೆಕ್ಷನ್ ಅನ್ನುವಂಥ ಒಂದು ಪದವೇ ಇಲ್ಲ ಅನ್ನುವಂಥದ್ದು ಗೊತ್ತಾ ಗರ್ಭ ಸಂಸ್ಕಾರ ಅನ್ನೋದ್ರ ಬಗ್ಗೆ ಯಾವತ್ತಾದರೂ ಕೇಳಿದಿರಾ ಈ ನೆಲದ ಗ್ರೇಟ್ ಯೋಗದ ಬಗ್ಗೆ ಗೊತ್ತಾ ಹಾ ಯೋಗ ಗೊತ್ತಿರುತ್ತೆ ಮೋದಿಯವರು ಬಂದ ಮೇಲೆ ವಿಶ್ವಕ್ಕೆ ಯೋಗ ಪಸರಿಸುವುದರ ಜೊತೆಗೆ ನಿಮಗೂ ಅದನ್ನು ಪರಿಚಯಿಸಿದ್ರು ಇಲ್ಲಾಂದ್ರೆ ನಿಮ್ಮಲ್ಲಿ ಎಷ್ಟು ಜನ ಯೋಗವನ್ನು ಮಾಡ್ತಿದ್ರಿ ಅಲ್ವಾ ಹಿಂದೂ ಧರ್ಮದಲ್ಲಿ ಏನೆಲ್ಲ ಇದೆಯಲ್ಲ ಅಂತ ನಾನು ಒಂದೊಂದೇ ಹುಡುಕಿ ಕೇಳಿ ತಿಳ್ಕೊಳ್ತಾ ಇದ್ದೀನಿ ಆದರೆ ನಿಮ್ಮ ಧರ್ಮದ ಶ್ರೇಷ್ಠತೆ ಬಗ್ಗೆ ಸನಾತನ ಧರ್ಮದ ವೈಶಿಷ್ಟ್ಯದ ಬಗ್ಗೆ ನಿಮಗೆ ಗೊತ್ತೇ ಇಲ್ಲ ಹಿಂದೂ ಧರ್ಮದ ಇತಿಹಾಸ ಗೊತ್ತಿಲ್ಲ ಅದರ ತಾಕತ್ತು ಗೊತ್ತಿಲ್ಲ ನಿಮಗೆ ಅದನ್ನೆಲ್ಲ ತಿಳ್ಕೊಳ್ಳೋಕ್ಕೆ ಟೈಮೂ ಇಲ್ಲ ಪಾಪ ಆದರೆ ನೆನಪಿಟ್ಕೊಳ್ಳಿ ಇಸ್ಲಾಂ ಧರ್ಮದಲ್ಲಿ ಅವನು ಪಂಚರ್ ಹಾಕೋನಾಗಲಿ ಕಾರ್ಪೊರೇಟ್ ಕಂಪನಿ ಮಾಲಕನಾಗಲಿ ದಿನಕ್ಕೆ ಇಷ್ಟು ಹೊತ್ತು ಅಂತ ಧರ್ಮಕ್ಕೆ ಅಂತ ಮೀಸಲಿಟ್ಟಿರ್ತಾನೆ ಅದಕ್ಕೆ ಅವರಲ್ಲಿ ಅಷ್ಟು ಒಗ್ಗಟ್ಟು ಅದು ಅವರ ಶಕ್ತಿ ನಿಮ್ಮಲ್ಲಿ ಅದೆಲ್ಲಿದೆ ಇನ್ಫ್ಯಾಕ್ಟ್ ಅತಿ ಹೆಚ್ಚು ಜಾತ್ಯಾತೀತರನ್ನು ನಾನು ನೋಡಿದ್ದೆ ಹಿಂದೂಗಳಲ್ಲಿ ಹಿಂದೂಗಳ ಬಗ್ಗೆ ಬೇರೆ ಧರ್ಮದವರು ಕೆಟ್ಟದಾಗಿ ಮಾತನಾಡುವುದಕ್ಕಿಂತ ಹಿಂದೂಗಳೇ ಮಾತನಾಡೋದು ಜಾಸ್ತಿ ಯಾಕೆ ನಿಮ್ಮಲ್ಲಿ ಆ ಒಗ್ಗಟ್ಟು ಇಲ್ಲ ಯಾಕಂದರೆ ನಿಮಗೆ ನಿಮ್ಮ ಧರ್ಮದ ಶ್ರೇಷ್ಠತೆ ಗೊತ್ತಿಲ್ಲ ಯಾಕಂದರೆ ನೀವು ಅದನ್ನೆಲ್ಲ ತಿಳ್ಕೊಳ್ಳೋಕ್ಕೆ ಪ್ರಯತ್ನಾನೇ ಮಾಡ್ತಿಲ್ಲ ಹಿಂದೂಗಳೇ ನೀವು ಎಲ್ಲಿ ತನಕ ಹೀಗೆ ನೀವು ಬದಲಾಗೋದೇ ಇಲ್ವಾ ಸನಾತನ ಧರ್ಮ ಅಂದರೆ ಅದು ಈ ನೆಲದ ಹೆಮ್ಮೆ ಹಿಂದುವಾಗಿ ಹುಟ್ಟೋದು ನಿಜಕ್ಕೂ ಪುಣ್ಯ ಆದರೆ ನಿಮಗೆ ಅದರ ಅರಿವಿಲ್ಲ ನಿಮ್ಮ ಸಂಸ್ಕೃತಿ ಬಗ್ಗೆ ನಿಮಗೆ ತಿಳಿದಿಲ್ಲ ನಿಮ್ಮ ಮಕ್ಕಳಿಗೆ ಅದನ್ನು ಕಲಿಸ್ತಿಲ್ಲ ನಿಮ್ಮ ಧರ್ಮ ಗ್ರಂಥ ನೀವೇ ಓದಿಲ್ಲ ಸಂಸ್ಕೃತ ಮಾತನಾಡೋಕೆ ನಿಮಗೆ ಬರಲ್ಲ ಕಲಿಯೋಕೆ ನಿಮಗೆ ಮೂಡಿಲ್ಲ ಕನಿಷ್ಠ ವಾರಕ್ಕೊಮ್ಮೆ ದೇವಸ್ಥಾನಕ್ಕೆ ಹೋಗೋದಕ್ಕೂ ಕೂಡ ನಿಮಗೆ ಆಗಲ್ಲ ಆದರೆ ಮಾತೆತ್ತಿದ್ರೆ ಹಿಂದೂ ಅಂತ ಎದ್ದು ಬಿಡ್ತೀವಿ ಇದು ಎಲ್ಲರಿಗೂ ಅನ್ವಯಿಸೋದಿಲ್ಲ ಆದರೆ ಯಾರ್ಯಾರಿಗೆ ನಾನು ಹೇಳಿದ್ದು ತಾಕಿರುತ್ತೋ ಅವರಿಗೆ ಗೊತ್ತಾಗಿರುತ್ತೆ ಅಂಥವರಿಗಷ್ಟೇ ನನ್ನ ಪ್ರಶ್ನೆ ಹಿಂದುಗಳೇ ನೀವು ಎಲ್ಲಿ ತನಕ ಹೀಗೆ ನೀವು ಬದಲಾಗೋದೇ ಇಲ್ವಾ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ